ಇನ್ನು ಕೆ ವಿ ರಾಜ್ ಜೊತೆಯಲ್ಲೂ ಮಾಡಿದ್ದೀನಿ, ಕಾಶಿನಾಥ್ ಮೊದಲು ಹೇಳಿದೆ, ಆಮೇಲೆ ಹೆಬ್ಳಿಕರ್ ಜೊತೆಯಲ್ಲಿ ಮಾಡಿದ್ದೀನಿ. ಇನ್ನು ಹಂಗೆ ನೋಡಿದ್ರೆ ನನಗೆ ಬೇರೆ ಬೇರೆ ನಿರ್ದೇಶನ ಜೊತೆಯಲ್ಲಿ ಜಾಸ್ತಿ ಮಾಡಿದ್ದೀನಿ. ಕೂಡಲೂ ರಾಮಕೃಷ್ಣ ನಮ್ಮದು ಒಂದೇ ಊರು, ನಮ್ಮ ಮಲೆನಾಡು, ನಾನು ಕೊಪ್ಪ ತಾಲೂಕು ತೀರ್ಥಹಳ್ಳಿ. ಆ ಊರಿನ ಅಭಿಮಾನಕ್ಕೋಗಿ ಅವ್ರ ಜೊತೇಲಿ ಒಂದು 9-10 ಸಿನಿಮಾ ಮಾಡಿದ್ರು. ಮನೆಯೇ ಮನೆ ಒಂದು ಸಿನಿಮಾ ರಿಲೀಸ್ ಆಯ್ತು, ಅದರಲ್ಲೂ ಮತ್ತೆ ಉದ್ಭವ, ಅದರಲ್ಲೂ ನನ್ನ ಬೇಕು ಅಂತ ಕರೆದು ಬಿಟ್ಟು ಮಾಡಿಸಿದೆ. ಅದೊಂದು ಅವರೊಂದು ಒಳ್ಳೆಯ ಥರ. ಇನ್ನೊಂದು ಏನು ಅಂದರೆ ಕೂಡಲೂ ರಾಮಕೃಷ್ಣ ಅವರು ಅಷ್ಟ, ಅವರು ಒಂದು ಮಾಡಿಸ್ತೀವಿ ಅಂತ ಹೇಳಿಬಿಟ್ರೆ ಎಲ್ಲೇ ಇದ್ದರೂ ಹುಡ್ಕೊಂಡು ಬಂದು ಮಾಡಿಸ್ಬಿಡ್ತಾರೆ. ಆಮೇಲೆ ಅವ್ರಿಗೊಂಥರ ಚಲನೆ, ಏನಾದರೂ ಆಗಲಿ ಆ ಕ್ಯಾರೆಕ್ಟರನ್ನ ಯಾರು ತೋರಿಸ್ತಾರೆ ಅಂತ ಹುಡುಕ್ತಾರೆ. ನಾನೇ ಇರಬೇಕು ಅಂತ ಏನು ಇರಲಿಲ್ಲ, ಅದು ಪತ್ತೆ ಉದ್ಭವ. ಈ ಬದಲಾವಣೆ ಮಾಡ್ಬೋದು, ಹಿಂದೆ ಯಾರು ಮಾಡಿದಾರೋ ಅವ್ರನ್ನೇ ಕರ್ಕೊಂಡು ಮಾಡಿಸಿದ್ದಾರೆ. ಅದು ಅವ್ರದ್ದು ಒಂದು ವಿಶೇಷತೆ, ಅದರಲ್ಲಿ ಕಾಣಿಸ್ತು. ಅದು ಒಳ್ಳೆ ನಿರ್ದೇಶಕರು, ಅದರ ಬಗ್ಗೆ ಅವರು ಎಲ್ಲೆಲ್ಲಿ ಏನೆಲ್ಲಿ ಓದಿದ್ದಾರೆ ಮತ್ತು ಸಾಕಷ್ಟು ವಿಷಯ ತಿಳ್ಕೊಂಡಿದ್ರು. ಅವರು ಬೇರೆಯವ್ರ ಜೊತೆಗೆ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಹೀಗೆ ಕೆಲಸ ಮಾಡ್ಕೊಂತ ಮೇಲೆ ಬಂದು ಒಳ್ಳೆ ನಿರ್ದೇಶಕರಾಗಿ. ಸರ್, ಇನ್ನು ನವರಸ ನಾಯಕ ಜಗ್ಗೇಶ್ ಅವ್ರ ಜೊತೆ ಕೂಡ ಸುಮಾರು 10-12 ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋತೀರಾ. ಸೊ ಅವ್ರ ಜೊತೆಗಿನ ಒಂದು ಒಡನಾಟದ ಬಗ್ಗೆ ಹೇಳೋದಾದ್ರೆ 12-13 ಸಿನಿಮಾ ಜಗ್ಗೇಶ್ ಜೊತೆ ಮಾಡಿದೆ. ಆಮೇಲೆ ಜಗ್ಗೇಶ್ ಜೊತೆ ಹೇಗೆ ಮಾಡಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ನನಗೆ ಅವ್ರಿಗೆ ಪರಿಚಯ, ಗಾಂಧಿನಗರ ಭೇಟಿ ಆಗ್ತಿದ್ರು ಕಾಲೇಶ್ ಹೋಟೆಲ್. ಅದು ಯಾವುದೋ ಒಂದು ದೂರದರ್ಶನ DD1 ಒಂದು ಸಂದರ್ಶನ, ಅರವಿ ಬನ್ನಿ ದೂರದರ್ಶನ ಒಂದು ಇಂಟ್ರೂ ಬಂದಿದ್ದೆ ನನಗೆ. ನಾನು ಕಿವಿಗಾದ ಪಿಕ್ಚರ್ ಅದು ಇದೆಲ್ಲ ಮಾಡ್ಕೊಂಡು ಬಂದೆ. ಈ ಇಂಟ್ರೂದಲ್ಲಿ ಹ್ಯಾಂಗ್ರಿ ಮಾಡೋದು, ನಾನು ಆವಾಗಲೇ ಸ್ವಲ್ಪ ಹೆಸರು ಮಾಡಿದ್ದೆ, ಏನೆಲ್ಲ ಕೇಳಿ ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋಗೋದು ಅಷ್ಟೇನಂತೆ. ಆ ರೀತಿ ಒಂದು ಪರಿಚಯ ಆಯಿತು. ಆಮೇಲೆ ಅವ್ರ ಜೊತೆಯಲ್ಲಿ ಒಂದೊಂದಾಗಿ ಮಾಡ್ತಾ ಬಂದೆ. ಆಮೇಲೆ ಅವರೇ ನಿರ್ಮಾಣ ಮಾಡಿದಂಥ ಅವರ ಭಾವನೆ ಅದಕ್ಕೆ ಪೂರ್ವಕವಾಗಿರುವಂಥ ಒಂದು ಚಿತ್ರ ಸೂಪರ್ ನನ್ನ ಮಗ. ಅವರ ಸ್ನೇಹಿತರಾಗಿ ಇದಾಗಿ ಅವ್ರ ಜೊತೆಗೆ ಕಾಂಪೌಂಡ್ ಪಾತ್ರ ಆ ಚಿತ್ರ ಮಾಡಿದೆ. ಹಾಗೆ ಇನ್ನೊಂದು ಸಿನಿಮಾ ಅವ್ರ ಭಾವನೆ ಇದು, ಅಲ್ಲಿ ರಾಮಾಚಾರ್ಯ ಇಲ್ಲಿ ಬ್ರಹ್ಮಾಚಾರ್ಯ, ಈ ಎರಡು ಸಿನಿಮಾ ತುಂಬ ಹೆಸರು ತಂದುಕೊಡ್ತು. ಇನ್ನು ಪ್ರೇಮ ಸಿಂಹಾಸನ ಆಗಲಿ, ಇಂದಿರಗಿದ್ದ ನರೇಂದ್ರ ಜೊತೆಯಲ್ಲೇ ಇದ್ದೆ, ಹೀಗೆ ಒಂದು ಬೇರೆ ಬೇರೆ ಚಿತ್ರಗಳಲ್ಲಿ ಅವ್ರ ಜೊತೆಯಲ್ಲಿ ಮಾಡ್ತಾ ಬಂದೆ. ಆಮೇಲೆ ಜಗ್ಗೀಶ್ರ ಒಂದು ವಿಶೇಷ ಏನಂದರೆ, ಒಬ್ಬ ಹಾಸ್ಯ ನಟರು ಅಂತ ಗುರುತು ಮಾಡೋದಕ್ಕಿಂತ ನನಗೆ ಒಬ್ಬ ನಟರು ಅಂತ ತಿಳ್ಕೊಂಡು ಅವರ ಜೊತೆಯಲ್ಲಿ ಪಾತ್ರ ಮಾಡ್ತಾಯಿದ್ರು. ಆಮೇಲೆ ಅವನು ಈ ಒಬ್ಬರನ್ನ ಕಂಡಮ್ ಮಾಡೋದಾಗಲಿ ಇದೇ ಇಲ್ಲ, ಅಲ್ಲೇ ಹೇಳಿಬಿಡೋರು ನಾವು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಥವಾ ಒಂದು ಸಂಭಾಷಣೆಗೆ ಸೇರಿಸ್ಬೋದ ಅಥವಾ ಬೇಡುವ ಹೀಗೆ ಚರ್ಚೆ ಓಕೆ ಆಗ್ಬೋದು. ಮತ್ತು ಅದರಲ್ಲಿ ಅದಕ್ಕೆ ಜಗ್ಗೇಶ್ ಜಗ್ಗೇಶ್ ಆಗಿ ಉಳಿದ್ರು, ನಿರ್ಮಾಪಕರಾದರು, ನವರಸ ನಾಯಕರಾದರು, ಎಲ್ಲರ ಪಾತ್ರ ಪ್ರತಿಯೊಂದು ಮಾಡಿದ್ರು. ಆದರೂ ನನಗೆ ಊರಿಂದ ಬಂದರು ಛಲ ತೊಟ್ಟು ಅವರ ತಾಯಿ ತಂದೆಗೆ ಎದುರಾಗಿ ಅಂದರೆ ಬೇಡ ಅಂತಿತ್ತು ಅಂಥ ಅವರು ಒಬ್ಬ ವ್ಯಕ್ತಿಯಾಗಿ ಜಗ್ಗೇಶ್ 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 ಅಂತ ಹಾಸ್ಯ ನಟರಾಗಿ ಬರೆದರು. ಅಂಥವ್ರ ಜೊತೆಯಲ್ಲಿ ಮಾಡಿದ್ದು ನನಗೂ ಹೆಮ್ಮೆ. ಆದರೆ ನಾನು ಬರೋ ಟೈಮಲ್ಲಿ ನಿಶಿಮರವ್ರ ಜೊತೆಯಲ್ಲಿ ಮಾಡಬೇಕು ತುಂಬ ಆಸೆ ಇತ್ತು. ಅವ್ರು ಬೆಂಗಳೂರು ಬಂದು ಶುರು, ನಾನು ಚಿಕ್ಕವನು, ಆದರೆ ನಾನು ಬಂದು ಶುರುನಲ್ಲಿ ಅವ್ರು ನೋಡಲಿಕ್ಕೆ ಆಗಲೇ ಇಲ್ಲ. ಅವ್ರು ಬರೋದು ಊರಿಗೆ ಹೋಗೋದು, ಒಂದು ಸರಿ ಬಂದಾಗ ನಿಶಿಮರಾಜ್ ನೋಡಬೇಕು ಕೇಳಿದ್ದಾರೆ, ಅವಾಗ ತಿಳ್ಕೊಂಡ್ಬಿಟ್ಟಿದ್ರು, ತುಂಬ ಬೇಜಾರು. ಆದರೂ ಅವ್ರ ಮನೆಗೆ ಹೋಗಿ ಶಾರದಮ್ಮ ಅವರ ಶ್ರೀಮತಿಯವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಬಂದೆ. ಏನೋ ಅವರ ಒಂದು ಆಶೀರ್ವಾದ ಏನು ಅವ್ರ ಮೇಲೆ ನನ್ನ ಸಿನಿಮಾ ನೋಡ್ತಾ ಇದ್ದೆ. ಹಾಗಾದ್ರಿಂದ ನಾನು ಒಂದು ಸ್ವಲ್ಪ ಹಾಸ್ಯದ ಒಲವು ತೋರಿಸ್ತಾ ಪಾತ್ರ ಮಾಡ್ಕೊಂಡು ಬಂದೆ ಅಂತ ನೆನಪು ಮಾಡ್ಕೊಬೋದು. ನಿಶಿಮರಾಜ್ ಕನ್ನಡಕ್ಕೊಬ್ಬನೇ ಅದ್ಭುತ ಹಾಸ್ಯ ನಟರು, ಅಂದು ಇಂದು ಯಾವತ್ತೂ ನಿಶಿಮರಾಜ್ ಬಂದೆ. ಸರ್, ನೀವು ಹೇಳಿದ್ರಿ ಜಗ್ಗೇಶ್ ಅವ್ರ ಜೊತೆ ಸುಮಾರು ಸಿನಿಮಾಗಳನ್ನ ಮಾಡಿದೆ ಅಂತ, ಅದರಲ್ಲಿ ಒಂದು ಅದ್ಭುತವಾದ ಸಿನಿಮಾ ಇಂದ್ರನ ಗೆದ್ದ ನರೇಂದ್ರ, ಆ ಶೂಟಿಂಗ್ ಅಲ್ಲಿ ನಡೆದಂತ ಒಂದು ಫನ್ನಿ ಮೂಮೆಂಟ್ ಏನಾದರೂ ನೆನೆಸ್ಕೊಳ್ಳೋದಾದ್ರೆ? ಜಗ್ಗೇಶ್ ಜೊತೆ ಸಿನಿಮಾದಲ್ಲಿ ಪಾತ್ರ ಮಾಡುವಾಗ
ಶ್ರೀನಾಥ್ ಅವರು ಇಂದ್ರ ನಾನು ಇನ್ನೊಂದು ಪಾತ್ರ ಗಂಧರ್ವ ಡ್ರೆಸ್ ಹಾಕೊಂಡು ಲೇಡಿ ಡ್ರೆಸ್ ಹಾಕೊಂಡು ಕ್ಯಾಪ್ ಹಾಕೊಂಡು ಬರ್ತೀವಿ ಜಗ್ಗೇಶ್ ನೋಡಿ ನಗ್ತಾರೆ ಆ ನಗುವಾಗ ಅವರಲ್ಲಿ ಹೇಗಿತ್ತು ಅಂದರೆ ನಮ್ಮ ಗದೇಶ್ ಸರ್ ಏನ್ರಿ ಹಿಂಗೆ ಇದ್ರೆ ಮಾರ್ಕೆಟ್ ಕಡೆ ಹೋದ್ರೆ ಸುಮಾರು ವ್ಯಾಪಾರ ಆಗ್ತಾರೆ ಇದು ನನಗೆ ಇವತ್ತು ನೆನಪರ್ತಿರುತ್ತೆ ಹಿಂಗೆ ಹೋಗ್ಬಿಡಿ ಇಟ್ಕೊಂಡು ಆಮೇಲೆ ಆ ಇಂದ್ರಗಿದ್ದ ನರೇಂದ್ರಲ್ಲಿ ದೇವರಮುಖಕ್ಕೆ ಹೋಗ್ತೀವಿ ಅವಾಗ ಕೇಳ್ತಾರೆ ಹಲೋ ಹಲೋ ಪಾಟ್ಮ್ಯಾನ್ ಹೂ ಇಸ್ ದಿಸ್ ಫೆಲೋ ಅಂದ ಅವಾಗ ನಾನು ಅವ ಇವ್ರನ್ನ ಮುಸುರಿ ಕೃಷ್ಣಮೂರ್ತಿ ಶಂಕರಣ್ಣ ಇವರು ಅಂಥವ್ರು ಇಲ್ಲ ಇಲ್ಲ ಇದ್ದಾರೆ ಹೌದಣ್ಣ ಪಾಟ್ಮ್ಯಾನ್ ಅಂತೇಳಿ ಅದು ನೋಡೋದು ತಕ್ಕಾಗಿ ಸಂಭಾಷಣೆ ಹೇಳೋದು ಅದೇ ರೀತಿಯಲ್ಲಿ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದರು ಅದು ಈಗಲೂ ನೆನಪಾದಾಗ ಶಂಕರನಾಗಲಿ ಅಥವಾ ನಾವು ಕಳೆದು ಹೋದ ಅನೇಕ ಹೀರೋಗಳ ಧ್ವನಿಯನ್ನು ನಾವಲ್ಲಿ ಕಾಣಿಸುವಂಗೆ ಮಾಡಿದ್ದಾರೆ ಅದೊಂದು ವಿಶೇಷವಾಗಿ ಕಾಣಿಸ್ತು ಆ ಚಿತ್ರದಲ್ಲಿ ಸರ್ ಇನ್ನು ನೀವು ಸುಮಾರು ಭಿನ್ನ ವಿಭಿನ್ನ ಸಿನಿಮಾಗಳನ್ನ ಮಾಡ್ತೀರಾ ಬಟ್ ಆದಷ್ಟು ನೀವು ಚಿರಪರಿಚಿತ ಆಗಿದ್ದು ಒಬ್ಬ ಹಾಸ್ಯ ಕಲಾವಿದನಾಗಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಮೊದಲೇ ಸಿನಿಮಾ ಅಪರೂಪದಲ್ಲಿ ಅದಕ್ಕೆ ಹಾಸ್ಯವನ್ನು ಮಾಡಿದೆ ಅಪರಿಚಿತ ಚಿತ್ರ ಅದು ಹಾಸ್ಯಕ್ಕಿಂತಲ್ಲ ಪಾತ್ರನೇ ಹಂಗೆ ಆ ಹಳ್ಳಿ ಭಾಷೆ ಹಾಗೆ ಆಗಂತಕ ಸಿನಿಮಾದಲ್ಲಿ ಕಟಿಗೆ ರಾಜಯ್ಯ ಅದರಲ್ಲಿ ಪೆಟ್ ಪೆಟ್ಟ ಮಾಡ್ತೇನೆ ನೋಡೋರಿಗೆ ಗೊತ್ತು ಒಬ್ಬ ಪೈಲ್ವಾನ್ ಬರ್ತಾನೆ ಅವನಲ್ಲಿ ನಾನು ಕುಸ್ತಿ ಮಾಡಬೇಕು ಆ ಕುಸ್ತಿ ಏನು ಮಾಡಬೇಕು ಅಡೋ ಕೇಳ್ತಾನೆ ಊರಿಗೆ ಒಬ್ಬ ದೊಡ್ಡವನು ಬಂದವನಂತೆ ಯಾರು ಅಲ್ಲಿ ಬಂದವನೇ ಅಂದ ಅವನು ಬಿದ್ದೋಗ ಕೈಕಾಲು ಬಿದ್ದೋಗೈತೆ ನೀನು ಔಷಧಿ ಕೊಡ್ತೀನಿ ಹೌದಾ ಹ್ಞೂ ಕೊಡ್ತೀನಿ ಕೊಡ್ತೀನಿ ಔಷಧಿನ ಅಂದ ಇಲ್ಲ ಕಣವ್ ನಾ ಎಲ್ಲೂ ಕೊಡೋಕ್ಕಿಲ್ಲ ಮತ್ತು ನಿನ್ನ ಹೆಂಡ್ತಿ ಹೇಳ ನನ್ನ ಹೆಂಡ್ತಿ ಹೇಳವಲ್ಲ ಅಂತೇಳಿ ನನ್ನ ಎತ್ತಾಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ಜನರನ್ನು ನೋಡ್ತಾರೆ ಕೊಡೋ ಔಷಧಿನ ಅಂತಾರೆ ಏನು ಮಾಡೋಕೆ ಗೊತ್ತಾಗಲ್ಲ ಅವಾಗ ಯೋಚನೆ ಮಾಡಿ ಹೇಳಿ ಹ್ಞೂ ಇವನು ಕಾಲೆಲ್ಲ ಬಿದ್ದೋಗಿತ್ತು ಔಷಧಿ ಬರೋಬ್ಬರಿ ಕೊಡಬೇಕಾಯ್ತೆ ಅದಕ್ಕೊಂದು ಕೆಲಸ ಮಾಡಿ ಖಾರ ಪುಡಿ ಐತಾ ಒಂದು ಡಮ್ಮಿ ಹಿಡ್ಕೊಂಬನ್ನಿ ಆ ಖಾರ ಪುಡಿ ಹಿಡ್ಕೊಂಬರ್ತಾರೆ ಚಡ್ಡಿ ತೆಗೆದು ಹಿಂದುಗಡೆಯಿಂದ ಖಾರ ಪುಡಿ ಹಾಕಿ ಹೊಡಿತೀನಿ ಬಡ 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 ನಿಜವಾಗ ಎದ್ದು ಬಿದ್ದು ಓಡು ಮರ ಹತ್ತಿ ಓಡೋದು ಆ ಸನ್ನಿವೇಶ ಇದೆಯಲ್ಲ ಈಗಲೂ ನೆನಪು ಮಾಡ್ಕೊಳ್ತಾರೆ ಹಾಗೆ ಇನ್ನೊಂದು ಅದೇ ಚಿತ್ರದಲ್ಲಿ ಕಟಿಂಗ್ ಹೋಗ್ತೀನಿ ಎಲ್ಲರೂ ಈಗಲೂ ಹೇಳ್ತಾರೆ ಚಾರ್ಲಿ ಚಾಪ್ಲಿನ್ ನೆನಪಾಗುತ್ತ ಅಂತ ಬಟ್ ಚಾರ್ಲಿ ಚಾಪ್ಲಿನ್ ಬಗ್ಗೆ ನನಗೆ ಅಭಿಮಾನ ಇದೆ ಲಾವಣ್ಯ ಹಳ್ಳಿ ಬಗ್ಗೆ ಅಭಿಮಾನ ಇದೆ ಆ ಸನ್ನಿವೇಶ ಆಗಿತ್ತು ಆ ಕಟಿಂಗಲ್ಲಿ ಹಿಂಗೆ ಬರೀ ಕ್ಲೋಸ್ ಟೈಪ್ ಟು ಟೈಪ್ ಆ ಕ್ಯಾಮ್ರಾನೂ ಹಾಗೆ ಮಾಡಿದ್ರು ಬೇರೆಯವ್ರಿಗೆ ಹಾಗೆ ಮಾಡಿದ್ರು ಆ ಸಿನಿಮಾಕ್ಕೆ ನನ್ನ ಆ್ಯಕ್ಟಿಂಗಿಂದ ಹೆಚ್ಚು ನನಗೆ ಪೂರಕವಾಗಿ ಅವರು ಪ್ರೋತ್ಸಾಹ ಕೊಟ್ಟರು ಅದು ಅಲ್ಲಿ ಕ್ಲಿಕ್ ಆಯಿತು ಈಗ ಆಗಂತಕ್ಕೆ ಯಾರು ನೋಡಿದ್ರೆ ನನ್ನ ಆ ಹಾಸ್ಯ ಪಾತ್ರ ವಿಭಿನ್ನವಾಗಿ ಜನಕ್ಕೆ ಗೊತ್ತಾಗುತ್ತೆ ಈಗಲೂ ನೆನಪು ಮಾಡ್ಕೊಂಡು ನಗ್ತಾ ಇರ್ತಾರೆ ಅದು ನನಗೆ ಹೆಮ್ಮೆ ಹಾಗೆ ಅನುಭವದಲ್ಲಿ ಯಾಕೆಂದರೆ ಕುಂದಾಪುರ ಹಾಯ್ ಕಣ್ರಿಯೇ ನಾ ಹೇಳು ಕೆಂತಿಲಿಯೇ ಹಾಯ್ ಈ ರೀತಿ ಒಂದು ಕುಂದಾಪುರ ಭಾಷೆ ಹಾಗೆ ಶಂಕರ ಆದರೆ ಹೇಳಿ ದಾಸೆ ಅದು ಗ್ರಾಮ್ಯ ಭಾಷೆ ಹಾಗೆ ಇನ್ನು ಸಾಹಸವೀರ ಅದು ಸಾಯಿ ಪ್ರಕಾಶ್ ಡೈರೆಕ್ಷನ್ ಅಲ್ಲಿ ಉತ್ತರ ಕನ್ನಡ ಬಾಬಾ ಎಲ್ಲೋಗಿ ಮರಯ್ಯ ಅರ್ಜೆಂಟ್ ಆಗಿತಿ ಲಗ್ನ ಮಾ ಮಾಮಾ ಲಗುನ್ ಬಾ ಎಲ್ಲಿ ಹೊಂಟಿಯಪ್ಪ ಮಾಮಾ ಅಂತ ಅದು ಉತ್ತರ ಕನ್ನಡ ಭಾಷೆ ಮಾತಾಡ್ತೀನಿ ಹೀಗೆ ನನಗೊಂದು ವಿಭಿನ್ನವಾದ ಪಾತ್ರ ಮಾಡಿಕೊಟ್ಟು ಲಂಚ ಲಂಚ ಮಂಗಳೂರು ಭಾಷೆ ಹೋಯ್ ತಪ್ಪದಲ್ಲಿ ಕೊರಬೇಡಿ ಆ ಕಾಲಗುಂಟಾದ್ರೆ ಈ ಕಾಲಗುಂಟ ಎರಡು ಕಾಲಗಳು ನಡೀಲಿಕ್ಕೆ ಉಂಟ ಜನ ಉಂಟಾದರೆ ನೀವು ಉಂಟಾದರೆ ನಾವು ಉಂಟು ಇಲ್ಲದಿದ್ರೆ ಎಂತ ಉಂಟು ಮನೆಯಲ್ಲಿ ಇದು ಲಂಚ ಲಂಚ ಹೀಗೆ ಇಲ್ಲಿಂದ ಪಾತ್ರವನ್ನು ನಿರ್ದೇಶಕ್ಕೆ ಕೊಟ್ಟಿದ್ದು
ನಿರ್ಮಾಪಕರು ಅದಕ್ಕೆ ಸಹಕಾರ ನೀಡಿದ್ದು ನೀವು ಮಾಡಬೇಕು ಅದು ನಮಗೆ ಹೆಮ್ಮೆ. ಇನ್ನು ಕೆಲವು ಚಿತ್ರಗಳು ಬರ್ತವೆ, ಈಗ ಒಂದು ಆರೇಳು ತಿಂಗಳು ಹೇಳಿಲ್ಲ, ಈಗ ಸದ್ಯದಲ್ಲಿ ಜೇಮ್ಸ್ ಅನ್ನೋ ಚಿತ್ರ ಮಾಡ್ತಾ ಇದ್ದೀನಿ. ಪುನೀತ್ ಹಿಂದೂ ಕರೆದಿದ್ದರು, ನಾನು ಪುನೀತ್ ಅವಾಗ ಅಪ್ಪು ಅಂತ ಕರಿತಾ ಇದ್ದರು. ಅವರ ರಾಜ್ಕುಮಾರ್ ಕಂಪನಿಯಿಂದ ಚಿತ್ರ ಬೆಟ್ಟದ್ರು ಅದನ್ನು ನೋಡಿದ್ರೆ ಇಲ್ಲ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.